ರಾಜಸ್ಥಾನದ ಥಾರ್ ಮರುಭೂಮಿ ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಎಂದೇ ಕರೆಸಿಕೊಳ್ಳುತ್ತದೆ. ಇದೊಂದು ಮರಳುಗಾಡು. ಇಲ್ಲಿನ ಮರಳುಗಾಡನ್ನು ನೋಡಲೆಂದೇ ಪ್ರವಾಸಿಗರು ಜೈಸಲ್ಮೇರ್ಗೆ ಬರುತ್ತಾರೆ. ವಿಸ್ತೀರ್ಣದಲ್ಲಿ ಥಾರ್ ಜಗತ್ತಿನ 9ನೇ ಅತಿದೊಡ್ಡ ಮರುಭೂಮಿ ಅಂತಲೂ ಹಾಗೂ ಜಗತ್ತಿನ ವರ್ಣರಂಜಿತ ಮರುಭೂಮಿ ಅಂತಲೂ ಹೆಸರಾಗಿದೆ. ಈ ಹಿಂದೆ ಥಾರ್ ಮರುಭೂಮಿಯು ಸಿಂಧೂ ನದಿಯ ಬಯಲು ಪ್ರದೇಶವಾಗಿತ್ತು. ಇಲ್ಲಿ ಶಿಲಾಪದರದ ಚೂರುಗಳು ಕಾಣಸಿಗುತ್ತವೆ. ಅಲ್ಲದೆ ಮರಳು ಹರಡಿಕೊಂಡು ಮರುಭೂಮಿ ಸೃಷ್ಟಿಯಾಗಿರುವಂತೆ ಕಾಣುತ್ತದೆ. ಭಾರತದ ವಾಯುವ್ಯ ಭಾಗದಲ್ಲಿರುವ ಥಾರ್ ಮರುಭೂಮಿಯು ಭಾರತ ಹಾಗೂ ಪಾಕಿಸ್ತಾನ ದೇಶಗಳ ಮಧ್ಯೆ ಗಡಿಯನ್ನು ಹಂಚಿಕೊಂಡಿದೆ. ಶೇಕಡ 85% ಪ್ರದೇಶವು ಭಾರತದಲ್ಲಿದ್ದು ಉಳಿದ 15% ಪ್ರದೇಶವು ಪಾಕಿಸ್ತಾನದಲ್ಲಿದೆ. ಥಾರ್ ಎಂಬ ಶಬ್ದಕ್ಕೆ ಮರಳು ದಿಣ್ಣೆ ಎಂಬ ಅರ್ಥವಿದೆ. ಮರುಭೂಮಿಯ ಸಂಚಾರ, ಆ ಬಿಸಿಗಾಳಿ, ಸೂಡುವ ಬಿಸಿಲು, ಮೈ ಒಡೆದು ಬಿರುಕು ಬಿಡುವಂತಹ ಶುಷ್ಕ ವಾತಾವರಣ, ಒಂಟೆಗಳ ಸಫಾರಿ ಪ್ರವಾಸಿಗರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಇಲ್ಲಿನ ಜನರು ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸುತ್ತಾರೆ. ಇಲ್ಲಿ ಮೇ ಜೂನ್ ತಿಂಗಳಿನಲ್ಲಿ 140-150 ಕಿಲೋಮೀಟರ್ ವೇಗದಲ್ಲಿ ಮರಳು ತುಂಬಿದ ಗಾಳಿ ಬೀಸುತ್ತದೆ. ಇದು ಪಕ್ಷಿಗಳೇ ಕಾಣದ ಪ್ರದೇಶ. ಅದನ್ನು ಬಿಟ್ಟರೆ ಇತರೆ ಪಕ್ಷಿಗಳು ಕಾಣಸಿಗುವುದು ಅಪರೂಪ. ವಲಸಿಗ ಹಕ್ಕಿಗಳು ಆಗೊಮ್ಮೆ ಈಗೊಮ್ಮೆ ಕಾಣಸಿಗುತ್ತವೆ. ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುವಂತೆ ಗಿಡಮರಗಳು ಕಾಣಿಸಲು ಸಾಧ್ಯವಿಲ್ಲ. ಕಾರಣ, ಇಲ್ಲಿರುವ ನೀರಿನ ದುರ್ಲಭತೆ, ತಾಪಮಾನ ಹಾಗೂ ಗಾಳಿಯಿಂದುಂಟಾಗುವ ಮಣ್ಣಿನ ಸವೆತ. ಇಲ್ಲಿ ಮಳೆಯೇ ಆಗುವುದಿಲ್ಲ. ಮಳೆ ಬಿದ್ದರೆ ರೈತರು ಬೆಳೆ ಬೆಳೆದುಕೊಳ್ಳುತ್ತಾರೆ. ಇವರ ಮೂಲ ಕಸುಬು ಕೃಷಿ ಹಾಗೂ ಪಶುಸಂಗೋಪನೆ. ಅದರಲ್ಲೂ ವಿಶೇಷವಾಗಿ ಪಶುಸಂಗೋಪನೆಯೇ ಹೆಚ್ಚಿನ ಮಹತ್ವವುಳ್ಳದ್ದಾಗಿದೆ. ಮರುಭೂಮಿಯ ಹಡಗುಗಳೆಂದು ಪ್ರಸಿದ್ಧವಾದ ಒಂಟೆಗಳು ಇಲ್ಲಿನ ಜನರ ಒಡನಾಡಿ. ಒಂಟೆಗಳು ಇಲ್ಲದಿದ್ದರೆ ಜನರಿಗಿಲ್ಲಿ ಬದುಕುವುದು ಕಷ್ಟಸಾಧ್ಯ. ಆ ಪ್ರಕಾರವಾಗಿ ಜಗತ್ತಿನಲ್ಲೇ ಹೆಚ್ಚು ಜನಸಾಂದ್ರತೆ ಇರುವ ಮರುಭೂಮಿ ಇದಾಗಿದೆ. ಮರುಭೂಮಿಯನ್ನು ನೋಡಲು ಬರುವ ಪ್ರವಾಸಿಗರು ಒಂಟೆ ಸವಾರಿಯ ಮಜವನ್ನು ಅನುಭವಿಸಬಹುದು. ಇಲ್ಲಿನ ಜನರಿಗೆ ಒಂಟೆ ಸವಾರಿಯೇ ಆದಾಯದ ಮೂಲ. ಅಲ್ಲದೆ ಇನ್ನೂ ಸಾಹಸ ಮಾಡಬೇಕು ಎಂದು ಅನಿಸಿದರೆ ಮರಳುಗಾಡಿನಲ್ಲಿ ಜೀಪ್ ಸಫಾರಿ ಕೈಗೊಳ್ಳಬಹುದು.
ಸಂಗೀತ ಇವರ ಬದುಕಿನ ಅವಿಭಾಜ್ಯ ಅಂಗ. ಹಬ್ಬಗಳಂದು ರಾತ್ರಿ ಗುಂಪು ನೃತ್ಯ, ಹಬ್ಬದ ಹಾಡು, ಕುಣಿತಗಳು, ಹಾವಾಡಿಗರ ನೃತ್ಯಗಳನ್ನು ಮಾಡುವ ಮೂಲಕ ತಮ್ಮ ಸಂಸ್ಕೃತಿ ಮೆರೆಯುತ್ತಾರೆ. ಇನ್ನು ಇಲ್ಲಿ ಈ ಪ್ರದೇಶಕ್ಕಷ್ಟೇ ಸಂಬಂಧಪಟ್ಟ ಪಕ್ಷಿಗಳು, ಸರೀಸೃಪಗಳು, ಕೀಟಗಳು, ಪ್ರಾಣಿಗಳು ಹಾಗೂ ಇತರೆ ಜೀವಿಗಳನ್ನು ಕಾಣಬಹುದು. ಮರುಭೂಮಿಯ ಪಕ್ಷಿ ಹಾಗೂ ಮರುಭೂಮಿಯ ರಣಹದ್ದು ಥಾರ್ ಮರುಭೂಮಿ ಪ್ರದೇಶದಲ್ಲಿ ಕಂಡುಬರುವ ಪಕ್ಷಿಗಳಾಗಿವೆ. ರಣಹದ್ದು ಬೇಟೆ ಪಕ್ಷಿಯಾಗಿದೆ. ಕೊಳೆತ ಮಾಂಸ, ಹಾವು, ಹಲ್ಲಿ, ಹುಳ ಉಪ್ಪುಡಿಗಳನ್ನು ತಿಂತ ಬದುಕುತ್ತದೆ. ಅಂತ್ರಾಪೋಡ್ ಕುಟುಂಬ ವರ್ಗಕ್ಕೆ ಸೇರಿದ ಚೇಳು ಸಾಮಾನ್ಯವಾಗಿ ಕಂಡುಬರುವ ಚೇಳಿಗಿಂತ ತುಸು ವಿಭಿನ್ನ ಬಣ್ಣದಿಂದ ಕೂಡಿದ್ದು ಕಠಿಣ ಮರುಭೂಮಿ ಪರಿಸರಕ್ಕೆ ಹೊಂದುವಂತೆ ದೇಹ ರಚನೆಯನ್ನು ಹೊಂದಿದೆ. ಸ್ಯಾಂಡ್ ಬೋವಾ ಮತ್ತು ರ್ಯಾಪರ್ ಎಂಬ ಹಾವುಗಳು ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಕಂಡುಬರುತ್ತವೆ. ವಿಷರಹಿತ ಮತ್ತು ವಿಶಿಷ್ಟವಾದ ವಿನ್ಯಾಸದಲ್ಲಿ ಇವು ಚಲಿಸುತ್ತವೆ. ಇಲ್ಲಿ ಜೀರುಂಡೆ ಮತ್ತು ಥಾರ್ ಹಲ್ಲಿಗಳನ್ನು ಕಾಣಬಹುದು. ಜೀರುಂಡೆ ಹುಳು ಇತರೆ ಪ್ರಾಣಿಗಳು ವಿಸರ್ಜಿಸಿದ ತ್ಯಾಜ್ಯವನ್ನು ತಿಂದು ಬದುಕಿದರೆ ಹಲ್ಲಿಯು ಇತರೆ ಚಿಕ್ಕ ಪುಟ್ಟ ಹುಳುಗಳನ್ನು ತಿಂದು ಬದುಕುತ್ತದೆ. ಇನ್ನು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷವಾಗಿ ಕಂಡುಬರುವ ಕೃಷ್ಣ ಮೃಗಗಳು ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು. ಈ ಮರುಭೂಮಿಯಲ್ಲಿ ಈ ಕೃಷ್ಣ ಮೃಗಗಳನ್ನು ನೋಡಬಹುದಾಗಿದೆ. ಒಟ್ಟಿನಲ್ಲಿ ಈ ಥಾರ್ ಮರುಭೂಮಿ ವಿಶೇಷ ಅನುಭವ ಮತ್ತು ಕುತೂಹಲ ರಹಸ್ಯಗಳನ್ನು ಹೊಂದಿರುವ ಮರುಭೂಮಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. Thank you.